नमस्कार गेळेयरे मुख्य माहिती बंदिदे हौदु ईग निम्म खातेयन्नु कूड जनधन खातेगे परिवर्तने माडबहुदु मत्तु अदरिंद बहळष्टु लाभगळन्नु नीवु पडेयबहुदु हेगे पडेयबेकेंब संपूर्ण मुख्यवाद माहिती ई ओंदु वीडियोदल्लि इदे वीडियोन मिस् माडदे पूर्तियागि नोडि मत्तु लाभवन्नु पडेदुकोळ्ळि वीडियोन स्टार्ट माडोकिंत मोदलु सुद्दि माहिती चानेल्गे नीवु सब्स्क्रैब् आगिल्ल अंद्रे सब्स्क्रैब् माडि गेळेयरे पक्कदल्लि काणिसुव बेल् नोटिफिकेशन् आन् माडि मत्तु आल् अंत क्लिक् माडि ई रीति माडोदर मूलक नावु हाकुव एल्ल वीडियो निमगे मोदलु सिगुत्तदे वीडियोन निमगागि माडिद्देने लैक् माडि मत्तु शेर् माडि नमस्कार गेळेयरे देशाद्यंत मुंदुवरेदिरुव लॉकडाउन नडुवे केंद्र सरकार जनधन खातेदारिगे मत्ते 500 रूपायि वर्गावणे माडुत्तिरुवुदु निमगे गोत्तिरबहुदु इदर जोतेगे बिक्कट्टिन नडुवे देशद बड जनरिगे ओंदु सहायवागलु ईग मत्तोंदु होस योजनेयन्न तंदिद्दारे हौदु निम्म खातेयन्नु कूड नीवीग जनधन खातेगे परिवर्तने माडि अदर लाभवन्नु पडेयबहुदु ओंदु वेळे नीवु कूड जनधन खाते होंदिद्दरे अथवा सद्य चाल्तियल्लिरुव निम्म खातेयन्नु जनधन खातेयागि बदलायिसलु बयसुत्तिद्दरे अदु तुंबा सुलभवागिदे गेळेयरे निम्म हळे खातेयन्नु जनधन खातेयागि परिवर्तिसलु ई ओंदु क्रमगळन्नु नीवु अनुसरिसबेकु एनु अंदरे नीवु यावदे ओंदु हळेय उळिताय बैंक खाते होंदिरलि ನೀವು ನಿಮ್ಮ ಹತ್ತಿರದ ಮೊದಲ ಬ್ಯಾಂಕ್ ಶಾಖೆಗೆ ಹೋಗಿ ಅಲ್ಲಿ ಒಂದು ಫಾರ್ಮ್ ಅನ್ನು ಭರ್ತಿ ಮಾಡಬೇಕಾಗುತ್ತದೆ ಹೌದು ಗೆಳೆಯರೆ ನಿಮಗೆ ಒಂದು ಫಾರ್ಮ್ ಅನ್ನು ಭರ್ತಿ ಮಾಡಲಾಗುತ್ತದೆ ಆ ಒಂದು ಖಾತೆಗೆ ಬದಲಾಗಿ ನೀವು ರೂಪೇ ಕಾರ್ಡ್ ಗೆ ಅರ್ಜಿ ಸಲ್ಲಿಸಿ ಮತ್ತು ಫಾರ್ಮ್ ಅನ್ನು ಭರ್ತಿ ಮಾಡಿದ ನಂತರ ಬ್ಯಾಂಕ್ ಗೆ ಸಲ್ಲಿಸಬೇಕಾಗುತ್ತದೆ ಇದರ ನಂತರ ನಿಮ್ಮ ಖಾತೆ ಜನಧನ್ ಖಾತೆಯಾಗಿ ಪರಿವರ್ತನೆ ಆಗುತ್ತದೆ ಹೌದು ಗೆಳೆಯರೆ ನೀವು ಬ್ಯಾಂಕ್ ಗೆ ಹೋಗಿ ಜನಧನ್ ಫಾರ್ಮ್ ಅನ್ನು ತುಂಬಿ ಅಲ್ಲಿ ನಿಮ್ಮ ಖಾತೆಗೆ ಬದಲಾಗಿ ರೂಪೇ ಕಾರ್ಡ್ ಅರ್ಜಿಯನ್ನು ಸಲ್ಲಿಸಿದ ಮೇಲೆ ಆ ನಿಮ್ಮ ಒಂದು ಉಳಿತಾಯ ಖಾತೆ ಜನಧನ್ ಖಾತೆ ಆಗುತ್ತದೆ ಆ ನಂತರ ನಿಮಗೂ ಕೂಡ ಜನಧನ್ ಖಾತೆ ಮೂಲಕ ಹಲವು ಲಾಭಗಳು ಸಿಗಲಿವೆ ಅದು ಏನೆಂದರೆ ತಿಂಗಳಿಗೆ 500 ರೂಪಾಯಿ ಹಣ ಮತ್ತು ಜನಧನ್ ಖಾತೆಯಲ್ಲಿ ಜಮಾ ಮಾಡಿದ ಮೊತ್ತಕ್ಕೆ ಬಡ್ಡಿ ಬರುತ್ತದೆ ಮತ್ತು ಖಾತೆದಾರರಿಗೆ ಉಚಿತ ಮೊಬೈಲ್ ಬ್ಯಾಂಕಿಂಗ್ ಸೌಲಭ್ಯ ಜನಧನ್ ಖಾತೆದಾರರಿಗೆ ತನ್ನ ಖಾತೆಯಿಂದ 10,000 ವರೆಗೆ ಓವರ್ಡ್ರಾಫ್ಟ್ ಮಾಡಬಹುದು ಹೌದು ಗೆಳೆಯರೆ ನಿಮ್ಮ ಖಾತೆಯಲ್ಲಿ ಹಣ ಇಲ್ಲಂದ್ರೂ ಕೂಡ ಆರಾಮಾಗಿ 10,000 ವರೆಗೆ ನೀವು ಹಣವನ್ನು ಪಡೆದುಕೊಳ್ಳಬಹುದು ಮತ್ತು ಈ ಒಂದು ಖಾತೆಯೊಂದಿಗೆ 2,00,000 ರೂಪಾಯಿಗಳ ಅಪಘಾತ ವಿಮೆ ಕೂಡ ನಿಮಗೆ ಸಿಗುತ್ತದೆ ಏನಾದರೂ ಒಂದು ಅಪಘಾತವಾದಲ್ಲಿ ಜನಧನ್ ಖಾತೆ ಮೂಲಕ ನಿಮಗೆ 2,00,000 ಹಣ ಸಿಗುತ್ತದೆ ಗೆಳೆಯರೆ ಅದು ನಿಮ್ಮ ಹಾಸ್ಪಿಟಲ್ ಖರ್ಚು ಅಥವಾ ಏನೇ ಯಾವುದೇ ಒಂದು ತುರ್ತು ಚಿಕಿತ್ಸೆಗೆ ಸಹಾಯವಾಗುತ್ತದೆ ಮತ್ತು ಇದರ ಜೊತೆಗೆ 30,000 ವಿಮೆಯೂ ಕೂಡ ನಿಮಗೆ ಸಿಗುತ್ತದೆ ಮತ್ತು ಖಾತೆದಾರನ ಒಂದು ಮರಣದ ನಂತರ ಅವರ ನಾಮಿನಿಗೆ ಹಣವು ಕೂಡ ಸಿಗುತ್ತದೆ ಮತ್ತು ಖಾತೆದಾರರು ಈ ಖಾತೆಯ ಮೂಲಕ ವಿಮೆ ಮತ್ತು ಪಿಂಚಣಿ ಯೋಜನೆ ಕೂಡ ಸುಲಭವಾಗಿ ಖರೀದಿಸಬಹುದು ಈ ಖಾತೆಯಲ್ಲಿ ಬಹಳಷ್ಟು ನಿಮಗೆ ಒಂದು ಲಾಭಗಳು ಸಿಗಲಿವೆ ಗೆಳೆಯರೆ ಜನಧನ್ ಖಾತೆ ನೀವು ಮಾಡಿಸಬೇಕು ಇದರಿಂದ ನಿಮಗೆ ನಿಜಕ್ಕೂ ಬಹಳ ಒಂದು ಲಾಭಗಳು ಸಿಗುತ್ತವೆ ಹತ್ತಿರದ ಬ್ಯಾಂಕ್ ಶಾಖೆಗೆ ಹೋಗಿ ಭೇಟಿ ನೀಡಬೇಕು ಮತ್ತು ಈ ಖಾತೆಯಲ್ಲಿ ಕನಿಷ್ಠ ಬಾಕಿ ಇರಬೇಕು ಅಂತ ಏನೂ ಅಗತ್ಯವಿಲ್ಲ ಗೆಳೆಯರೆ ಇದು ಜೀರೋ ಬ್ಯಾಲೆನ್ಸ್ ಅಕೌಂಟ್ ಆಗಿರುತ್ತದೆ ಒಂದು ವೇಳೆ ನೀವು ಚೆಕ್ ಬುಕ್ ಸೌಲಭ್ಯವನ್ನು ತೆಗೆದುಕೊಳ್ಳುತ್ತಿದ್ದರೆ ನೀವು ಸ್ವಲ್ಪ ಕನಿಷ್ಠ ಮೊತ್ತವನ್ನು ಕಾಯ್ದುಕೊಳ್ಳಬೇಕಾಗುತ್ತದೆ ಇನ್ನು ಹೊಸ ಖಾತೆ ತೆರೆಯಲು ಏನು ಮಾಡಬೇಕು ಹೌದು ಗೆಳೆಯರೆ ಉಳಿತಾಯ ಖಾತೆಯನ್ನು ನೀವು ಜನಧನ್ ಖಾತೆಯಾಗಿ ಪರಿವರ್ತನೆ ಮಾಡಬಹುದು ಒಂದು ವೇಳೆ ನಿಮಗೆ ಹೊಸ ಖಾತೆ ತೆರೆಯಬೇಕೆಂದರೆ ನೀವು ಹೊಸದಾಗಿ ಜನಧನ್ ಖಾತೆಯನ್ನು ತೆರೆಯಲು ನೀವು ಬಯಸುತ್ತಿದ್ದರೆ ನಿಮ್ಮ ಹತ್ತಿರದ ಬ್ಯಾಂಕಿಗೆ ನೀವು ಭೇಟಿ ನೀಡಬೇಕಾಗುತ್ತದೆ ಅಲ್ಲಿ ನಿಮ್ಮ ಎಲ್ಲ ವಿವರಗಳನ್ನು ಅದರಲ್ಲಿ ಭರ್ತಿ ಮಾಡಬೇಕು ಒಂದು ಫಾರ್ಮ್ ಅನ್ನು ಕೊಡ್ತಾರೆ ಗೆಳೆಯರೆ ಅಲ್ಲಿ ನೀವು ಎಲ್ಲ ವಿವರಗಳನ್ನು ಭರ್ತಿ ಮಾಡಿ ಅರ್ಜಿ ಸಲ್ಲಿಸುವ ಗ್ರಾಹಕರು ತಮ್ಮ ಹೆಸರು ತಮ್ಮ ಮೊಬೈಲ್ ಸಂಖ್ಯೆ ಬ್ಯಾಂಕ್ ಶಾಖೆ ಹೆಸರು ಅರ್ಜಿದಾರರ ವಿಳಾಸ ನಾಮಿನಿ ಮತ್ತು ವ್ಯವಹಾರ ಅಥವಾ ಉದ್ಯೋಗ ನೀವು ಮಾಡುತ್ತಿರುವುದು ಮತ್ತು ನಿಮ್ಮ ವಾರ್ಷಿಕ ಆದಾಯವು ಕೂಡ ಇದರ ಮೇಲೆ ಅವಲಂಬಿತವಾಗುತ್ತದೆ ಹೌದು ಗೆಳೆಯರೆ ಇಲ್ಲಿ ನಿಮ್ಮ ವಾರ್ಷಿಕ ಆದಾಯ ಕೂಡ ಅವಲಂಬಿತವಾಗುತ್ತದೆ ಮತ್ತು SSA ಕೋಡ್ ಅಥವಾ ವಾರ್ಡ್ ಸಂಖ್ಯೆ ಗ್ರಾಮ್ ಕೋಡ್ ಅಥವಾ ಟೌನ್ ಕೋಡ್ ಕೂಡ ನಿಮಗೆ ಇಲ್ಲಿ ಒದಗಿಸಬಹುದು ಇದಿಷ್ಟು ಮಾಹಿತಿ ನೀಡಿದರೆ ಜನಧನ್ ಖಾತೆ ನಿಮ್ಮದಾಗುತ್ತದೆ ಗೆಳೆಯರೆ ಇವತ್ತಿಗೆ ಇಷ್ಟೇ ಇತ್ತು ಮಾಹಿತಿಯನ್ನು ಇಷ್ಟವಾದರೆ ಕಮೆಂಟಲ್ಲಿ ಸೂಪರ್ ಅಂತ ಹೇಳಿ ಮತ್ತು ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ಕೂಡ ಈಗಲೇ ಹೋಗಿ ನೋಡಿ